ಜನವರಿ ಇಪ್ಪತ್ತೊಂದು ಅನುದಿನದ ದಿನದ ಪರಲೋಕಮನ್ನ ಈ ದಿನದ ವಾಕ್ಯ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಮತ್ತಾಯನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಶಿಲಪೆಯನ್ನು ಅನುದಿನವು ಹೊರುವುದಕ್ಕೂ ತನ್ನನ್ನು ನಿರಾಕರಿಸಿಕೊಳ್ಳುವುದಕ್ಕೂ ಒಂದಕ್ಕೊಂದು ಸಂಬಂಧವಿದ್ದರೂ ಅವುಗಳ ಭಿನ್ನತೆ ಇರುವುದನ್ನು ಕಾಣಬಹುದು ತನ್ನನ್ನೇ ನಿರಾಕರಿಸಿಕೊಳ್ಳುವುದು ಮೌನವಾದ ವಿಧೇಯತೆಗೆ ಹಾಗೂ ಕರ್ತನಿಗಾಗಿ ಬಾಧೆಗಳನ್ನು ಅನುಭವಿಸುವುದಕ್ಕೂ ಸಂಬಂಧವಿದೆ ಶಿಲುಬೆಯನ್ನು ಹೊರುವುದು ಕರ್ತನ ಸೇವೆಯಲ್ಲಿ ಅನುಕ್ರಮವಾಗಿ ಚಟುವಟಿಕೆಯಿಂದ ಕೂಡಿರುವುದರ ವಿಶೇಷತೆ ಹೊಂದಿರುವುದು ಹೀಗಿರುವುದು ನಮ್ಮ ಸ್ವಾಭಾವಿಕ ಆಶಯ ಆಕಾಂಕ್ಷೆಗಳ ಅನುಷ್ಠಾನಕ್ಕೆ ವಿರುದ್ಧವಾಗಿದೆ ತನ್ನನ್ನೇ ನಿರಾಕರಿಸಿಕೊಳ್ಳುವುದು ಹಾಗೂ ನಂಬಿಕೆಯಲ್ಲಿ ದೃಢವಾಗಿರುವುದು ಧೈರ್ಯ ಅನುಗ್ರಹಗಳನ್ನು ಹೊಂದಿರುವುದಕ್ಕೆ ಗುರುತಾಗಿರುವುದು ಜಯ ಗೆಲುವುಗಳೇ ಶಿಲುಬೆ ಹೊರುವುದರಿಂದ ಆಗುವ ಪರಿಣಾಮಗಳು ನಮ್ಮನ್ನೇ ನಾವು ನಿರಾಕರಣೆ ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸು ಹೃದಯಗಳ ಮೇಲೆ ಜಯ ಸಾಧಿಸುವಂತಾಗಿರುವುದು ಮತ್ತು ನಮ್ಮ ಈ ವಿಜಯೋತ್ಸವದ ಮಾಹಿತಿ ಇತರರಿಗೆ ಸಿಗಬೇಕಿಲ್ಲ ದೇವರು ನಮ್ಮನ್ನು ಈ ಮೂಲಕ ಆಶೀರ್ವದಿಸುವುದು ನಮ್ಮಲ್ಲಿ ಇರಬೇಕಾದರೆ ಇದರ ಸಂಗತಿ ಬೇರೆಯವರಿಗೆ ತಿಳಿಯಬೇಕಿಲ್ಲ ಹಾಗಾದರೆ ನಾವು ಈ ರೀತಿ ಶಿಲುಬೆ ಹೊರುವುದನ್ನು ತಿಳಿಯಪಡಿಸುವುದು ಯಾರಿಗೆಂದರೆ ನಮ್ಮೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡು ನಮ್ಮ ಜೊತೆಯಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಂಥವರಿಗೆ ಮಾತ್ರ ಈ ವಿಷಯ ತಾನಾಗಿಯೇ ಗೊತ್ತಾಗುತ್ತದೆ